ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. 2013ರಲ್ಲಿ ಗುಜರಾತ್ನ ಗೃಹ ಸಚಿವರಾಗಿದ್ದಂಥ ಅಮಿತ್ ಶಾ ಮತ್ತು ಗುಜರಾತ್ನ ಕೆಲವು ಐಪಿಎಸ್ ಅಧಿಕಾರಿಗಳ ನಡುವಿನ ಕಾಲ್ ರೆಕಾರ್ಡಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈ ಕಾಲ್ ರೆಕಾರ್ಡಿಂಗ್ನಿಂದಾಗಿ ಅಮಿತ್ ಶಾ ಅವರು ಪೊಲೀಸರಿಂದ ಏನೆಲ್ಲ ಅಕ್ರಮ ಕೆಲಸ ಮಾಡಿಸ್ತಾ ಇದ್ರು ಅನ್ನೋದು ಬಹಿರಂಗ ಆಗಿತ್ತು. ಅಮಿತ್ ಶಾ ಬೆಂಗಳೂರಲ್ಲಿ ವಾಸವಿದ್ದಂಥ ಗುಜರಾತಿನ ಯುವತಿಯನ್ನ ಹಿಂಬಾಲಿಸೋ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ರು ಅನ್ನೋದು ಈ ಕಾಲ್ ರೆಕಾರ್ಡಿಂಗ್ ನಿಂದ ಬಹಿರಂಗ ಆಗಿದೆ. ಈ ಯುವತಿ ಎಲ್ಲಿ ಹೋದ್ರು, ಏನ್ ಮಾಡಿದ್ರು, ಎಲ್ಲಾ ಮಾಹಿತಿಯನ್ನ ಅಮಿತ್ ಶಾ ಪಡಿತಾ ಇದ್ರು. ಮಾಹಿತಿಯನ್ನ ತನ್ನ ಸಾಹೇಬ್ರಿಗೆ ನೀಡ್ತಾ ಇದ್ರು. ಅದು ಒಂದೆರಡು ದಿನವಲ್ಲ, ಬರೋಬ್ಬರಿ 2 ತಿಂಗಳು ಪೊಲೀಸರು ಆ ಯುವತಿಯನ್ನ ಹಿಂಬಾಲಿಸಿದ್ರು. ಯುವತಿ ವಿಮಾನದಲ್ಲಿ ಪ್ರಯಾಣಿಸಿದ್ರೆ ಆ ವಿಮಾನದಲ್ಲಿಯೂ ಪೊಲೀಸರು ಹೋಗ್ತಾ ಇದ್ರು. ಅಷ್ಟಕ್ಕೂ ಯಾರು ಆ ಯುವತಿ, ಯಾಕೆ ಹಿಂಬಾಲಿಸಲಾಗ್ತಾ ಇತ್ತು? ಅಮಿತ್ ಶಾ ಕಾಲ್ನಲ್ಲಿ ಹೇಳ್ತಿದ್ದಂತ ಸಾಹೇಬ್ರು ಯಾರು, ಯಾಕೆ ಈ ಸಾಹೇಬ್ರಿಗೆ ಈ ಯುವತಿಯ ಎಲ್ಲಾ ಮಾಹಿತಿ ಬೇಕಾಗಿತ್ತು? ಇದರಲ್ಲಿ ಆ ಸಾಹೇಬ್ರು ಮತ್ತು ಅಮಿತ್ ಶಾ ಸ್ಟೋರಿ ಏನಿದೆ? ತಮ್ಮ ವೈಯಕ್ತಿಕ ಕೆಲಸಕ್ಕೆ ಸರ್ಕಾರಿ ಅಧಿಕಾರಿಗಳನ್ನ, ಸರ್ಕಾರದ ಬಜೆಟ್ ಅನ್ನ ಅಮಿತ್ ಶಾ ಹೇಗೆ ಬಳಸ್ತಿದ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡೋಣ. ಈ ಸ್ಟೋರಿ ಶುರುವಾಗೋದು 2001ರ ಗುಜರಾತ್ ಭೂಕಂಪದ ದಿನದಿಂದ. 2001ರ ಜನವರಿ 26ರಂದು ದೇಶದಲ್ಲಿ ಗಣರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದಾಗ ಗುಜರಾತ್ನ ಖಜ್ ಜಿಲ್ಲೆಯ ಭುಜ್ನಲ್ಲಿ ಭಾರೀ ಭೂಕಂಪ ಸಂಭವಿಸಿತ್ತು. ಈ ಭೂಕಂಪದಲ್ಲಿ 13,000 ಜನರು ಸಾವನ್ನಪ್ಪಿದ್ರು. ಇದಾದ ನಂತರ ಗುಜರಾತ್ ಸರ್ಕಾರ ಈ ನಗರವನ್ನ ಮರು ಅಭಿವೃದ್ಧಿ ಮಾಡೋಕೆ ಶುರು ಮಾಡಿತ್ತು. ಈ ನಡುವೆ 2003 ಮೇ 28ರಂದು ಐಎಎಸ್ ಅಧಿಕಾರಿ ಪ್ರದೀಪ್ ಶರ್ಮಾ ಖಜ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ರು. 2003ರಿಂದ 2006ರವರೆಗೆ ಪ್ರದೀಪ್ ಶರ್ಮಾ ಇದೇ ಖಜ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ರು. ತನ್ನ ಅಧಿಕಾರದ ಅವಧಿಯಲ್ಲಿ ಪ್ರದೀಪ್ ಶರ್ಮಾ ಭುಜ್ ನಗರದ ಅಭಿವೃದ್ಧಿ ಕಾರ್ಯವನ್ನ ಮಾಡಿಸಿದ್ರು. ಈ ವೇಳೆ ಆಭರಣ ವ್ಯಾಪಾರಿಯೊಬ್ಬರ ಪರಿಚಯ ಪ್ರದೀಪ್ ಶರ್ಮಾ ಅವರಿಗೆ ಆಗಿತ್ತು. ಈ ವ್ಯಾಪಾರಿಯ ಹೆಸರನ್ನ ಗೌಪ್ಯತೆ ಕಾರಣದಿಂದ ಬಹಿರಂಗಪಡಿಸೋಕಾಗೋದಿಲ್ಲ. ಈ ವ್ಯಾಪಾರಿ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದವರು. ಅವರ ಮಗಳು ಮಾಧುರಿ ಕೂಡ ಬೆಂಗಳೂರಿನಲ್ಲೇ ಆರ್ಕಿಟೆಕ್ಟ್ ವಿದ್ಯಾಭ್ಯಾಸ ಮಾಡಿದ್ರು. ಗೌಪ್ಯತೆ ಕಾರಣಕ್ಕೆ ಈ ಯುವತಿಯ ಹೆಸರನ್ನು ಸಹ ನಾವು ಬದಲಾಯಿಸಿದ್ದೇವೆ. 2005ರಲ್ಲಿ ಜಿಲ್ಲಾಧಿಕಾರಿ ಪ್ರದೀಪ್ ಶರ್ಮಾ ಅವರು ಭುಜ್ ನಗರದಲ್ಲಿ ಒಂದು ಹಿಲ್ ಗಾರ್ಡನ್ನ ಅಭಿವೃದ್ಧಿ ಕಾರ್ಯ ಶುರು ಮಾಡಿದ್ರು. ಈ ವೇಳೆ ಆಭರಣ ವ್ಯಾಪಾರಿ ಪುತ್ರಿ ಮಾಧುರಿ ಅವರನ್ನೇ ಹಿಲ್ ಗಾರ್ಡನ್ ಪ್ರಾಜೆಕ್ಟ್ನ ಆರ್ಕಿಟೆಕ್ಟ್ ಆಗಿ ಆಯ್ಕೆ ಮಾಡಲಾಗಿತ್ತು. ಈ ಹಿಲ್ ಗಾರ್ಡನ್ನ ಕೆಲಸ ಪೂರ್ಣ ಆದ್ಮೇಲೆ ಗುಜರಾತ್ನ ಅಂದಿನ ಸಿಎಂ ನರೇಂದ್ರ ಮೋದಿ ಅವರು ಹಿಲ್ ಗಾರ್ಡನ್ನ ಉದ್ಘಾಟನೆ ಮಾಡಿದ್ರು. ಐಎಎಸ್ ಪ್ರದೀಪ್ ಶರ್ಮಾ ಈ ವೇಳೆ ಮಾಧುರಿ ಅವರನ್ನ ಸಿಎಂ ಮೋದಿ ಅವರಿಗೆ ಪರಿಚಯ ಮಾಡಿಸಿದ್ರು, ಭೇಟಿ ಕೂಡ ಮಾಡಿಸಿದ್ರು. ಈ ವೇಳೆ ಮೋದಿ ಮಾಧುರಿ ಅವರಿಗೆ ತನ್ನ ವೈಯಕ್ತಿಕ ಇಮೇಲ್ ಐಡಿಯನ್ನ ನೀಡಿದ್ರು. ಸಿಎಂ ಇಮೇಲ್ ಐಡಿ ನೀಡಿದ ನಂತರ ಮಾಧುರಿ ಸಿಎಂಗೆ ಇಮೇಲ್ ಮಾಡಿ ಹಿಲ್ ಗಾರ್ಡನ್ ಪ್ರಾಜೆಕ್ಟ್ ನೀಡಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ರು. ಇದಾದ ನಂತರ ಮೋದಿ ಮತ್ತು ಮಾಧುರಿ ನಡುವೆ ಇಮೇಲ್ ಸಂಭಾಷಣೆ ಆರಂಭ ಆಗಿದೆ. ಬಳಿಕ 2005ರ ಅಕ್ಟೋಬರ್ನಲ್ಲಿ ಖಜ್ನಲ್ಲಿ ಶರದ್ ಉತ್ಸವ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಧುರಿ ಅವರು ಪ್ರದೀಪ್ ಶರ್ಮಾ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ತನ್ನ ಮತ್ತು ಮೋದಿ ನಡುವಿನ ಇಮೇಲ್ ಮಾತುಕತೆ ಬಗ್ಗೆ ಮತ್ತು ತಾನು ಬೆಂಗಳೂರಿಗೆ ಹೋಗೋ ಬಗ್ಗೆ ಹೇಳಿದ್ರು ಅಂತ ಪ್ರದೀಪ್ ಶರ್ಮಾ ಹೇಳಿದ್ದಾರೆ. ಮೋದಿ ಅವರು ಮಾಧುರಿ ಜೊತೆ ಎಷ್ಟು ಕ್ಲೋಸ್ ಆಗಿದ್ರು ಅಂತಂದ್ರೆ ತನ್ನ ಜೊತೆ ಮಾತ್ರ ಚಾಟ್ ಮಾಡೋಕೆ ಪ್ರತ್ಯೇಕ ಇಮೇಲ್ ಐಡಿಯನ್ನು ಸಹ ಕ್ರಿಯೇಟ್ ಮಾಡೋಕೆ, ಬೇರೇನೆ ಫೋನ್ ನಂಬರ್ ತಗೊಳ್ಳೋಕೆ ಸಹ ಹೇಳಿದ್ರು. ಅದನ್ನ ಮಾಧುರಿ ನನ್ನ ಹತ್ರ ಹೇಳಿದ್ಲು ಅಂತ ಪ್ರದೀಪ್ ಶರ್ಮಾ ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಪ್ರದೀಪ್ ಶರ್ಮಾ ಅವರನ್ನ ಮಾಧುರಿ ತನ್ನ ಗಾರ್ಡಿಯನ್ ಆಗಿ ನೋಡ್ತಿದ್ರು. ಯಾಕಂದ್ರೆ ಮಾಧುರಿ ವೃತ್ತಿ ಜೀವನದಲ್ಲಿ ಪ್ರದೀಪ್ ಶರ್ಮಾ ಸಹಾಯ ಮಾಡಿದ್ರು. ಇವರ ಕುಟುಂಬವೇ ಪರಸ್ಪರ ಉತ್ತಮ ಬಾಂಧವ್ಯವನ್ನ ಹೊಂದಿತ್ತು. ಇದೇ ಕಾರಣದಿಂದಾಗಿ ಮಾಧುರಿ ತನ್ನ ಎಲ್ಲಾ ವಿಚಾರವನ್ನ ಪ್ರದೀಪ್ ಶರ್ಮಾ ಅವರ ಹತ್ರ ಹೇಳ್ತಾ ಇದ್ಲು. ಇನ್ನು ಮೋದಿಯವರ ಆಫೀಸ್ಗೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೋಗುವಂತ ಅವಕಾಶ ಈ ಮಾಧುರಿಗೆ ಇತ್ತು. ಮೋದಿ ಮೀಟಿಂಗ್ ನಲ್ಲಿದ್ರು ಕೂಡ ಸೀನಿಯರ್ ಅಧಿಕಾರಿಗಳನ್ನ ಬಿಟ್ಟು ಮಾಧುರಿ ಜೊತೆ ಪ್ರೈವೇಟ್ ಆಗಿ ಮಾತಾಡೋಕೆ ಮೀಟಿಂಗ್ ಬಿಟ್ಟು ಹೊರ ಬರ್ತಿದ್ರು ಅಂತ ಹೇಳಿದ್ದಾರೆ ಪ್ರದೀಪ್ ಶರ್ಮಾ. 2006ರ ಮಾರ್ಚ್ನಲ್ಲಿ ಸಂಜೆ ಸುಮಾರು 5 ಗಂಟೆಗೆ ಮಾಧುರಿ ನನಗೆ ಕಾಲ್ ಮಾಡಿದ್ಲು. ವಿಮಾನದಿಂದ ಅಹಮದಾಬಾದ್ನಲ್ಲಿ ಇಳಿದೆ, ಭುಜ್ಗೆ ಬರೋ ಪ್ಲಾನ್ ಇದೆ ಅಂತ ಹೇಳಿದ್ಲು. ಆದ್ರೆ ಅದಾದ ನಂತರ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು. 2 ದಿನಗಳ ನಂತರ ಮಾಧುರಿಯ ಕಾಲ್ ಬಂದಿತ್ತು. 2 ದಿನಗಳ ಕಾಲ ಸಿಎಂ ಮೋದಿಯವರ ನಿವಾಸದಲ್ಲೇ ಇದ್ದೆ ಅಂತ ಮಾಧುರಿ ಹೇಳಿದ್ಲು. ಅದಾದ ನಂತರ ಭುಜ್ಗೆ ಬಂದು ಮೋದಿ ಮತ್ತು ಅವಳ ನಡುವೆ ನಡೆದಂತ ಮಾತುಕತೆ ಬಗ್ಗೆ ನನ್ನ ಹತ್ರ ಹೇಳಿದ್ಲು ಅಂತ ಸಂದರ್ಶನವೊಂದರಲ್ಲಿ ಪ್ರದೀಪ್ ಶರ್ಮಾ ಹೇಳಿದ್ರು.
ಹಾಗೇನೆ ಇದನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ತನ್ನ ಅರ್ಜಿಯಲ್ಲೂ ಸಹ ಅವರು ಉಲ್ಲೇಖಿಸಿದ್ದಾರೆ. ನಾನು ವಿಮಾನ ನಿಲ್ದಾಣಕ್ಕೆ ಬಂದಾಗ ಮೋದಿಯವರ ಸಹಯೋಗಿ ಓಪಿ ಸಿಂಹ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದರು. ಅವರು ನನ್ನನ್ನು ಸಿ ಎಂ ನಿವಾಸಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ನನ್ನ ಫೋನನ್ನು ಸ್ವಿಚ್ ಆಫ್ ಮಾಡೋಕೆ ಹೇಳಿದ್ರು. ಮರುದಿನ ಹೋಳಿ ಇತ್ತು. BJP ನಾಯಕ ಆನಂದಿ ಬೇನ ಸೇರಿ ಹಲವಾರು ನಾಯಕರು ಮೋದಿಯವರನ್ನು ಭೇಟಿಯಾಗೋಕ್ಕೆ ಬಂದಿದ್ದರು. ಆದರೆ ಮೋದಿಯವರು ಬೇಗ ಬೇಗನೆ ಅವರನ್ನು ಮಾತಾಡಿಸಿದ್ರು. ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ತನ್ನ ನಿವಾಸಕ್ಕೆ ಬಂದರು ಅಂತ ಮಾಧುರಿ ತನಗೆ ಹೇಳಿರೋದಾಗಿ ಪ್ರದೀಪ್ ಶರ್ಮಾ ತಿಳಿಸಿದ್ದಾರೆ. ಇನ್ನು ಮೋದಿಯವರ ಜೊತೆ ಗುಜರಾತ್ CM ನಿವಾಸದಲ್ಲಿದ್ದಾಗ ತನಗೆ ಜ್ವರ ಬಂದಿತ್ತು. ಆದರೆ ಡಾಕ್ಟರನ್ನು ಇಲ್ಲಿ ಕರೆಸೋಕ್ಕಾಗೋದಿಲ್ಲ ಅಂತ ಮೋದಿ ಹೇಳಿದರು. ಇವೆಲ್ಲವೂ ಕೂಡ IAS ಅಧಿಕಾರಿ ಪ್ರದೀಪ್ ಶರ್ಮಾ ಅವರು ಹೇಳಿರೋದು. ಬೇರೆ ಬೇರೆ ಸಂದರ್ಶನದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಾನು ಸಲ್ಲಿಸಿದ ಅರ್ಜಿಯಲ್ಲಿ ಪ್ರದೀಪ್ ಕುಮಾರ್ ಈ ಮಾಹಿತಿಯನ್ನು ನೀಡಿದ್ದಾರೆ. She developed a fever and requested a physician. वो कहते हैं मेरी तबीयत खराब है किसी डॉक्टर को बुला दो. मोदी जी उससे कहते हैं कि calling a physician is impossible. डॉक्टर को तो हम बुला ही नहीं सकते, किसी को पता लग जाएगा कि तुम यहां पे आई हुई हो. 2003 2006 ಪ್ರದೀಪ್ ಶರ್ಮಾ ಅವರು ಭುಜ್ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ರು. ಅದಾದ ನಂತರ ಅವರನ್ನ ಭಾವನಗರದ ನಿಗಮ ಆಯುಕ್ತರನ್ನಾಗಿ ಮಾಡಲಾಗಿದೆ. ಇನ್ನು ಅಲಾಂಗ್ ಶಿಪ್ ಯಾರ್ಡ್ ಯೋಜನೆಯ ಕೆಲಸ ಮಾಡೋಕೆ ಮೋದಿ ನನಗೆ ಹೇಳಿದ್ದಾರೆ, ಇದಕ್ಕಾಗಿ ನಾನು ಭಾವನಗರಕ್ಕೆ ಬರಬೇಕಾಗತ್ತೆ ಅಂತ 2008 November ಪ್ರದೀಪ್ ಶರ್ಮಾ ಹತ್ರ ಮಾತನಾಡ್ತಾ ಮಾಧುರಿ ಹೇಳಿದ್ದಾರೆ. ಪ್ರದೀಪ್ ಶರ್ಮಾ ಹೇಳೋ ಪ್ರಕಾರ ಭಾವನಗರಕ್ಕೆ ಬಂದ ನಂತರ ಮಾಧುರಿ ಮೋದಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಮೋದಿ ಆ ಸಂದರ್ಭದಲ್ಲಿ ಸೌತ್ ಆಫ್ರಿಕಾದಲ್ಲಿದ್ದರು. ಆದರೂ ಕೂಡ ಇವರಿಬ್ಬರು ಸಂಪರ್ಕದಲ್ಲಿದ್ದರು. ನಮ್ಮಿಬ್ಬರ ಮಾತುಕತೆ ಬಗ್ಗೆ ಪ್ರದೀಪ್ ಶರ್ಮಾಗೆ ಗೊತ್ತಾಗಿದೆಯಾ ಅಂತ ಮೋದಿ ಮಾಧುರಿ ಬಳಿ ಕೇಳಿದರು. ಈ ವಿಚಾರವನ್ನು ಮಾಧುರಿ ನನಗೆ ಹೇಳಿದ್ಲು. ಜೊತೆಗೆ ಮೋದಿ ತನಗೆ ಮಾಡಿದಂಥ ಮೆಸೇಜನ್ನು ಮಾಧುರಿ ನನಗೆ ತೋರಿಸಿದ್ಲು. ಆ ಸಂದರ್ಭದಲ್ಲಿ ನಾನು ಆ ಮೊಬೈಲ್ ನಂಬರನ್ನು ನೆನಪಿಟ್ಕೊಂಡಿದ್ದೆ, ಅದನ್ನು ನನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡೆ. ಆದರೆ ಬೇರೆ ಯಾರಿಗೋ ಕಾಲ್ ಮಾಡೋಕ್ಕೆ ಹೋಗಿ ತಪ್ಪಿ ಈ ನಂಬರ್ಗೆ ಕಾಲ್ ಮಾಡಿದ್ದೆ. ಯಾರು ಕಾಲ್ ತೆಗೆದೇ ಇದ್ದಾಗ ನಂಬರನ್ನು ಪರಿಶೀಲಿಸಿದೆ, ಆಗ ನನ್ನಿಂದಾದಂಥ ತಪ್ಪು ನನಗೆ ಗೊತ್ತಾಯಿತು ಅಂತ ಪ್ರದೀಪ್ ಶರ್ಮಾ ಹೇಳಿದ್ದಾರೆ. ಪ್ರದೀಪ್ ಶರ್ಮಾ ಹೇಳೋ ಪ್ರಕಾರ ಈ ರೀತಿ ತಪ್ಪಿ ಕಾಲ್ ಹೋದ ನಂತರ ಅವರ ನಂಬರನ್ನು ಸರ್ವಿಲೆನ್ಸ್ನಲ್ಲಿ ಇಡಲಾಗಿದೆ. Hope thinking that I'm calling one of my staff, I'd call that number. All right. And I think that missed call led to a kind of series of surveillance. They wanted to find out who it was. ಹಾಗೇನೆ ಪ್ರದೀಪ್ ಶರ್ಮಾ ಹತ್ರ ನಮ್ಮ ಯಾವುದೋ ಒಂದು CD ಇರಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅನುಮಾನ ಇತ್ತು. ಆದರೆ NDTV ನೀಡಿದಂಥ ಇಂಟರ್ವ್ಯೂನಲ್ಲಿ ಪ್ರದೀಪ್ ಶರ್ಮಾ ತನ್ನ ಬಳಿ ಅಂತಹ ಯಾವುದೇ ವಿಡಿಯೋ CD ಇಲ್ಲ ಅಂತ ಹೇಳಿದರು. ನರೇಂದ್ರ ಮೋದಿ ಮೇಲೆ ಇಷ್ಟೊಂದು ಗಂಭೀರ ಆರೋಪವನ್ನು IAS ಅಧಿಕಾರಿ ಯಾಕೆ ಹೊರಿಸಿದ್ರು, ಇದು ಎಷ್ಟು ನಂಬಿಕಾರ್ಹ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. 2011 ಪ್ರದೀಪ್ ಶರ್ಮಾ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಮೋದಿ ಸರ್ಕಾರ ತನ್ನನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿದರು. ನನ್ನ ವಿರುದ್ಧ ನಕಲಿ ಕೇಸನ್ನು ದಾಖಲಿಸಲಾಗ್ತಾ ಇದೆ ಅಂತ ಕೂಡ ಆರೋಪಿಸಿದರು. ಇದಾದ ನಂತರ 2010 January 6 IAS ಅಧಿಕಾರಿ ಪ್ರದೀಪ್ ಶರ್ಮಾ ಅವರನ್ನು ಗುಜರಾತ್ ಪೊಲೀಸರು ಬಂಧಿಸಿದರು. ಇದಾದ 2 ಅಂದರೆ March 31 ಪ್ರದೀಪ್ ಶರ್ಮಾ ವಿರುದ್ಧ ಮತ್ತೊಂದು FIR ದಾಖಲಿಸಲಾಗಿದೆ. ಇದಾದ 6 ನಂತರ 2010 September 25 ಮತ್ತೊಂದು ಕೇಸ್ ದಾಖಲಿಸಲಾಗಿದೆ. ಇದಾದ 4 2011 February 22 ಪ್ರದೀಪ್ ವಿರುದ್ಧ ಮತ್ತೊಂದು ಕೇಸ್ ಫೈಲ್ ಆಗಿದೆ. ಇದರ ತನಿಖೆನ ಗುಜರಾತ್ ಪೊಲೀಸರು ಮಾಡ್ತಾ ಇರುವಾಗಲೇ ಸುಪ್ರೀಂ ಕೋರ್ಟ್ಗೆ ಪ್ರದೀಪ್ ಶರ್ಮಾ ಅರ್ಜಿ ಸಲ್ಲಿಸಿತು. ಮೋದಿ ಮತ್ತು ಮಾಧುರಿ ನಡುವಿನ ಸಂಭಾಷಣೆಯ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಭಾವಿಸಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅದರಿಂದಾಗಿ ನನ್ನ ಕೇಸನ್ನು ಗುಜರಾತ್ನ ಹೊರಗಡೆ ಅಂದರೆ CBI ಅಥವಾ ಬೇರೆ ರಾಜ್ಯದ ತನಿಖಾ ತಂಡಕ್ಕೆ ನೀಡಬೇಕು, ಗುಜರಾತ್ನಲ್ಲಿ ನನ್ನ ಕೇಸನ್ನು ನಿಷ್ಪಕ್ಷ ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರದೀಪ್ ಶರ್ಮಾ ಈ ಅರ್ಜಿಯಲ್ಲಿ ಹೇಳಿದರು. ಈ ವಿಷಯ ಎಲ್ಲ ಕಡೆ ಪ್ರಚಾರ ಆಗೋಕ್ಕೂ ಮೊದಲೇ ತಾನು ಸಲ್ಲಿಸಿದಂಥ ಅರ್ಜಿಯಲ್ಲಿರುವಂಥ ಮಾಧುರಿ ಮತ್ತು ಮೋದಿ ಸಂಬಂಧದ ಬಗ್ಗಿನ ವಿವರವನ್ನು ತೆಗೆಯುವಂತೆ ಪ್ರದೀಪ್ ಶರ್ಮಾ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಸಂದರ್ಭದಲ್ಲಿ ತನ್ನ ಮೇಲೆ ನಿಗಾ ಇರಿಸಲಾಗ್ತಾ ಇದೆ ಅಂತ ಪ್ರದೀಪ್ ಶರ್ಮಾ ಅವರಿಗೆ ಗೊತ್ತಿದ್ರೂ ಕೂಡ ಅದಕ್ಕೆ ಬೇಕಾದಂಥ ದಾಖಲೆ ಇರಲಿಲ್ಲ. ಅದರಿಂದಾಗಿ ಈ ವಿಷಯ ಅಷ್ಟೊಂದು ದೊಡ್ಡದಾಗಲೂ ಇಲ್ಲ ಕೂಡ. ಆದರೆ ಅದಾದ ಸ್ವಲ್ಪ ಸಮಯದಲ್ಲೇ ಕಾಲ್ ರೆಕಾರ್ಡಿಂಗ್ಗಳು ಲೀಕ್ ಆಗಿತ್ತು. 2023 CBI ಗುಜರಾತ್ಗೆ ಸಂಬಂಧಿಸಿದ ಒಂದು ನಕಲಿ ಎನ್ಕೌಂಟರ್ ಕೇಸನ್ನು ತನಿಖೆ ನಡೆಸ್ತಾ ಇತ್ತು. ಈ ಪ್ರಕರಣದಲ್ಲಿ 2004 June ಅಮಿತ್ ಶಾ ಅವರು ಕೆಲವು ಪೊಲೀಸ್ ಅಧಿಕಾರಿಗಳ ಜೊತೆ ಸೇರಿ ಇಶ್ರತ್ ಜಹಾನ್ ಹೆಸರಿನ ಯುವತಿ ಮತ್ತು ಆಕೆಯ ಸಹಚರರ ಕೊಲೆ ಮಾಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. 2011 ಗುಜರಾತ್ ಹೈಕೋರ್ಟ್ ಈ ಕೇಸನ್ನು CBIಗೆ ನೀಡಿತ್ತು. 2004 ಇಶ್ರತ್ ಜಹಾನ್ ಮತ್ತು ಅವರ ಸಹಚರ ಎನ್ಕೌಂಟರ್ ಆದಾಗ ಅಹಮದಾಬಾದ್ ಪೊಲೀಸ್ ಬ್ರಾಂಚ್ನ ACP IPS GL ಸಿಂಘೆಲ್ ಆಗಿದ್ದರು. ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಕೇಸ್ನಲ್ಲಿ ACP GL ಸಿಂಘೆಲ್ ಕೈವಾಡ ಕೂಡ ಇದೆ ಅಂತ CBIಗೆ ತಿಳಿದು ಬಂದಿತ್ತು.
ಇದಾದ ನಂತರ 2013 ಫೆಬ್ರವರಿ 22 ಸಿಬಿಐ ಐಪಿಎಸ್ ಅಧಿಕಾರಿ ಜಿಎಲ್ ಸಿಂಘೇಲ್ ಅವರನ್ನ ಬಂಧನ ಮಾಡಿತ್ತು. ಈ ಬಂಧನ ಆಗೋ 7 ತಿಂಗಳ ಮುಂಚೆ ಸಿಂಘೇಲ್ ಅವರ ಮಗ ಮಾನಸಿಕ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದಾದ ನಂತರ ಸಿಂಘೇಲ್ ಜೈಲಿನಲ್ಲಿದ್ದಾಗ ಸ್ವಾಭಾವಿಕವಾಗಿಯೇ ತನ್ನ ಕುಟುಂಬದ ನೆನಪಾಗಿದೆ, ಹಾಗಾಗಿ ಎಲ್ಲ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ನಾನು ಏನೂ ಮಾಡಿಲ್ಲ, ಗುಜರಾತ್ ಗೃಹ ಸಚಿವ ಅಮಿತ್ ಶಾ ಅವ್ರು ಹೇಳಿದ ಹಾಗೆ ಮಾಡಿದೆ ಅಂತ ಸಿಂಘೇಲ್ ಹೇಳಿದರು. ಈ ಮಾತನ್ನು ಸಾಬೀತುಪಡಿಸೋಕೆ ಸಿಂಘೇಲ್ ತನ್ನ ಮತ್ತು ಅಮಿತ್ ಶಾ ನಡುವಿನ ಕೆಲವು ಕಾಲ್ ರೆಕಾರ್ಡಿಂಗ್ಗಳನ್ನು ಸಿಬಿಐಗೆ ನೀಡಿದರು. ಆದರೆ ಈ ಕಾಲ್ ರೆಕಾರ್ಡಿಂಗ್ನಲ್ಲಿ ಓರ್ವ ಯುವತಿಯನ್ನು ಫಾಲೋ ಮಾಡೋಕೆ, ಆ ಯುವತಿಯ ಚಲನ ವಲನದ ಮೇಲೆ ನಿಗಾ ಇಡೋಕೆ ನೀಡಿದಂಥ ಆದೇಶ ಬಹಿರಂಗವಾಗಿತ್ತು. ಆ ಯುವತಿನೇ ಮಾಧುರಿ. ಲಿಖಿತ ಆದೇಶ ಇಲ್ಲದೇನೆ, ಬರೀ ಮೌಖಿಕ ಆದೇಶದ ಪ್ರಕಾರ ಯಾವುದೇ ದಾಖಲೆಗಳು ಇಲ್ಲದೆ ಈ ಆಪರೇಷನ್ ಮಾಡಲಾಗಿದೆ. ಈ ಕಾಲ್ ರೆಕಾರ್ಡಿಂಗ್ನಲ್ಲಿ ಅಮಿತ್ ಶಾ ವ್ಯಕ್ತಿಯೊಬ್ಬರನ್ನ ಉದ್ದೇಶಿಸಿ ಸಾಹೇಬ್ ಅಂತ ಹೇಳ್ತಾ ಇದ್ರು. ಯುವತಿ ಮೇಲೆ ಗಮನ ಇಡೋಕ್ಕೋಸ್ಕರ ಜರ್ಮನಿಯಿಂದ ತರಿಸಿದಂಥ ಫೋನ್ ಅನ್ನ ನೀಡಲಾಗಿತ್ತು ಅನ್ನೋದು ಕೂಡ ತನಿಖೆಯಿಂದ ಬಹಿರಂಗ ಆಗಿದೆ. ಇದಾದ ನಂತರ 2013 ಮೇ ತಿಂಗಳಲ್ಲಿ ಸಿಂಘೇಲ್ಗೆ ಜಾಮೀನು ಸಿಕ್ಕಿದೆ. ಈ ಎಲ್ಲಾ ವಿಚಾರಗಳು ಸಿಬಿಐ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿತ್ತು. ಆದರೆ 2013 ತನಿಖಾ ಪತ್ರಕರ್ತ ಆಶೀಶ್ ಕೇತನ್ ಅವರಿಗೆ ಓರ್ವ ವ್ಯಕ್ತಿ ಒಂದು ಪೆನ್ ಡ್ರೈವ್ ಅನ್ನು ನೀಡಿದ್ರು. ಈ ಪೆನ್ ಡ್ರೈವ್ನಲ್ಲಿ ಸಿಬಿಐಗೆ ಜಿಎಲ್ ಸಿಂಘೇಲ್ ನೀಡಿದಂಥ ವಾಯ್ಸ್ ರೆಕಾರ್ಡ್ಗಳು ಎಲ್ಲಾನು ಇತ್ತು. ಈ ಸಂದರ್ಭದಲ್ಲಿ ಆಶೀಶ್ ಕೇತನ್ ಗುಲೇಲ್ ಹೆಸರಿನ ಒಂದು ನ್ಯೂಸ್ ವೆಬ್ಸೈಟ್ ಅನ್ನು ನಡೆಸ್ತಾ ಇದ್ರು. 2013 ನವೆಂಬರ್ 15 ಗುಲೇಲ್ ಮತ್ತು ಕೋಬ್ರಾ ಪೋಸ್ಟ್ ವೆಬ್ಸೈಟ್ ಸೇರಿ ಈ ರೆಕಾರ್ಡಿಂಗ್ಗಳನ್ನು ಬಹಿರಂಗಗೊಳಿಸಿದೆ. 2014 ಚುನಾವಣೆಗೂ ಮೊದಲು ಬಿಡುಗಡೆ ಆದಂಥ ಈ ರೆಕಾರ್ಡಿಂಗ್ ಭಾರೀ ಸಂಚಲನವನ್ನು ಮೂಡಿಸಿತ್ತು. ಯಾಕಂದರೆ BJP ಅದಾಗಲೇ ಮೋದಿಯವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸಿತ್ತು. ದಿ ಸ್ಟಾಕರ್ ಅನ್ನೋ ಹೆಸರಲ್ಲಿ ಪ್ರಕಟವಾದ ಈ ಸುದ್ದಿಯಲ್ಲಿ ಈ ಯುವತಿಯ ಹೆಸರನ್ನು ಬದಲಿಸಿ ಮಾಧುರಿ ಅಂತ ನೀಡಲಾಗಿದೆ. ಆ ಕಾರಣದಿಂದಾಗಿ ಈ ವಿಡಿಯೋದಲ್ಲಿ ನಾವು ಸಹ ಆ ಯುವತಿಯ ಅಸಲಿ ಹೆಸರನ್ನು ಬಹಿರಂಗಗೊಳಿಸ್ದೇನೆ ಮಾಧುರಿ ಅಂತಲೇ ಹೇಳ್ತಿರೋದು. ಜಿಎಲ್ ಸಿಂಘೇಲ್ ಸಿಬಿಐ ವಿಚಾರಣೆ ವೇಳೆ ಅಮಿತ್ ಶಾ ಅವರು ನನಗೆ ಪ್ರದೀಪ್ ಶರ್ಮಾ ಅಧಿಕಾರಿಯ ಮತ್ತು ಮಾಧುರಿ ಅನ್ನೋ ಯುವತಿಯ ಫೋನ್ ಟ್ಯಾಪ್ ಮಾಡೋಕೆ ಹೇಳಿದ್ರು ಅಂತ ತಿಳಿಸಿದ್ದಾರೆ. ಇದರಿಂದಾಗಿ 2011 ಪ್ರದೀಪ್ ಶರ್ಮಾ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಅರ್ಜಿಯಲ್ಲಿ ಸತ್ಯವನ್ನೇ ಹೇಳಿದ್ರು ಅನ್ನೋದು ಸಾಬೀತಾಗಿದೆ. ಈ ಎರಡೂ ವೆಬ್ಸೈಟ್ಗಳು ಕಾಲ್ ರೆಕಾರ್ಡಿಂಗ್ ಬಹಿರಂಗ ಮಾಡ್ತಾ ಇದ್ದಂತೆ BJPಯ ಪ್ರಧಾನಿ ಅಭ್ಯರ್ಥಿಯಾಗಿದ್ದಂಥ ಮೋದಿ ಆ ಸ್ಥಾನಕ್ಕೆ ಎಷ್ಟು ಯೋಗ್ಯರು ಅನ್ನೋ ಪ್ರಶ್ನೆಯನ್ನು ಮಾಡಲಾಗ್ತಿತ್ತು. ಆದರೆ ಈ ಕೇಸನ್ನು ಮುಚ್ಚಾಕೋಕೆ ಅಮಿತ್ ಶಾ ಮತ್ತು ಮೋದಿ ನೇತೃತ್ವದ ಗುಜರಾತ್ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡಿತ್ತು. ಈ ಕಾಲ್ ರೆಕಾರ್ಡಿಂಗ್ಗಳು ಪದೇ ಪದೇ ಸಾಹೇಬ್ರ ಆದೇಶ ಇದೆ, ಸಾಹೇಬ್ರ ಹೇಳಿದ್ದಾರೆ ಅನ್ನೋದನ್ನು ಉಲ್ಲೇಖಿಸಲಾಗಿದೆ. ಆದರೆ ಆ ಸಾಹೇಬ್ರು ಯಾರು ಅನ್ನೋದು ಸ್ಪಷ್ಟ ಆಗಿರಲಿಲ್ಲ. ಆದರೆ ಆ ಯುವತಿ ಮಾಧುರಿಯ ತಂದೆ ಆಭರಣ ವ್ಯಾಪಾರಿಯ ಪತ್ರವನ್ನು BJP ಬಹಿರಂಗಪಡಿಸಿದಾಗ ಈ ಸಾಹೇಬ್ರು ಬೇರೆ ಯಾರೂ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದು ಸ್ಪಷ್ಟವಾಗಿದೆ. ಇನ್ನು ಮಾಧುರಿಯ ತಂದೆಯ FB ನೋಡಿದಾಗ ಅವರು BJP ಬೆಂಬಲಿಗರು ಅನ್ನೋದು ಗೊತ್ತಾಗುತ್ತೆ. BJP ಬಹಿರಂಗಪಡಿಸಿದ ಪತ್ರದಲ್ಲಿ ಯುವತಿಯ ತಂದೆ, ನಾನು ಮತ್ತು ಮೋದಿ ಮಿತ್ರರು, ನನ್ನ ಪುತ್ರಿಯ ಮೇಲೆ ನಿಗಾ ಇರಿಸೋಕೆ ನಾನೇ ಹೇಳಿದ್ದೆ, ನನಗೆ ನನ್ನ ಮಗಳ ಸುರಕ್ಷತೆ ಬಗ್ಗೆ ಚಿಂತೆ ಇತ್ತು ಅಂತ ಬರೆಯಲಾಗಿದೆ. ನನ್ನ ಪತ್ನಿಗೆ ಆರೋಗ್ಯ ಸಮಸ್ಯೆಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಆಕೆಯನ್ನು ನೋಡೋಕೆ ನನ್ನ ಮಗಳು ಬೆಂಗಳೂರಿನಿಂದ ಅಹಮದಾಬಾದ್ಗೆ ಬಂದಿತ್ತು. ಆ ವೇಳೆ ಅವಳ ಸುರಕ್ಷತೆಗಾಗಿ ನಾನು ಮೋದಿಯವರ ಸಹಾಯ ಕೇಳಿದ್ದೆ ಅಂತ ಮಾಧುರಿಯವರ ತಂದೆ ಈ ಪತ್ರದಲ್ಲಿ ಹೇಳಿದ್ದಾರೆ. ಯುವತಿಯ ಸುರಕ್ಷತೆಗೆ 2 ಪೊಲೀಸರನ್ನು ನಿಯೋಜಿಸಬಹುದು, ಆದರೆ 8 ಪೊಲೀಸ್ ಅಧಿಕಾರಿಗಳು, ಗೃಹ ಸಚಿವರು, CM ಈ ಯುವತಿಯ ಪ್ರತೀಕ್ಷಣದ ಮಾಹಿತಿಯನ್ನು ಪಡೆಯೋದು, ಅದು ಕೂಡ 1 ಕಾಲ ಮಾಹಿತಿ ಪಡೆಯೋದು ಯಾವ ಮಟ್ಟಿನ ಸುರಕ್ಷತೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಇವೆಲ್ಲನೂ ನೋಡಿದಾಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯುವತಿಯ ತಂದೆ ಹೇಳಿಕೆಯನ್ನು ಪಡೆಯಲಾಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇನ್ನೊಂದು ಕುತೂಹಲಕಾರಿ ವಿಚಾರ ಏನು ಅಂತಂದರೆ, ಈ ಟೇಪನ್ನು ಮೋದಿಯವರಾಗಲಿ ಅಥವಾ ಅಮಿತ್ ಶಾ ಆಗಲಿ ಈವರೆಗೂ ಸುಳ್ಳು ನಕಲಿ ಅಂತ ಹೇಳಿಲ್ಲ, ಯುವತಿ ಮೇಲೆ ನಿಗಾ ವಹಿಸಿಲ್ಲ ಅಂತ ಕೂಡ ಹೇಳ್ಕೊಂಡಿಲ್ಲ. ಕಾನೂನು ಪ್ರಕಾರ ಯಾವುದೇ ವ್ಯಕ್ತಿಯ ಕಾಲ್ ಟ್ಯಾಪ್ ಮಾಡೋಕ್ಕೂ ಮೊದಲು IG ಅಥವಾ ಗೃಹ ಕಾರ್ಯದರ್ಶಿಯ ಲಿಖಿತ ಒಪ್ಪಿಗೆಯನ್ನು ಪಡಿಬೇಕಾಗತ್ತೆ. ಸಮಾಜದ ರಕ್ಷಣೆ ವಿಚಾರ ಅಂತ ಬಂದಾಗ ಮಾತ್ರ ಮೊಬೈಲ್ ಟ್ಯಾಪ್ ಮಾಡುವಂಥ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಯಾವ ಒಪ್ಪಿಗೆಯೂ ಇಲ್ಲದೆ ಅಕ್ರಮವಾಗಿ ಯುವತಿಯ ಮೊಬೈಲ್ ಟ್ಯಾಪ್ ಮಾಡಲಾಗಿದೆ. ಕಾನೂನು ಪ್ರಕಾರ ಇದಕ್ಕೆ 3 ಜೈಲು ಶಿಕ್ಷೆನ ವಿಧಿಸಲಾಗುತ್ತೆ. ಯಾವುದೇ ಸರ್ಕಾರ ಬಂದು ತಮ್ಮ ವೈಯಕ್ತಿಕ ಕಾರ್ಯಗಳಿಗಾಗಿ ಫೋನ್ ಟ್ಯಾಪ್ ಮಾಡಿಸಬಾರ್ದು ಅಂತ ಈ ಕಾನೂನನ್ನು ಜಾರಿ ಮಾಡಲಾಗಿದೆ. ಆದರೆ ಮಾಧುರಿ ವಿಚಾರದಲ್ಲಿ ಮೋದಿ ಸರ್ಕಾರಿ ಅಧಿಕಾರವನ್ನು ತನ್ನ ವೈಯಕ್ತಿಕ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ. ಹೀಗಿರುವಾಗ ಪತ್ರಕರ್ತರು, ವಿಪಕ್ಷ ನಾಯಕರು, ಸಾಮಾನ್ಯ ಜನರ ಗೌಪ್ಯತೆ ಹೇಗೆ ಸುರಕ್ಷಿತವಾಗಿರುತ್ತೆ? ಈ ಪ್ರಕರಣವನ್ನು ಮುಚ್ಚಾಕೋಕೆ ಎಷ್ಟು ಪ್ರಯತ್ನ ಮಾಡಿದ್ರು ಅಂತಂದರೆ, ಗೋದಿ ಮೀಡಿಯಾಗಳು ಮಾಧುರಿಗೆ ಉಗ್ರರ ಜೊತೆ ನಂಟಿತ್ತು ಅಂತ ಕೂಡ ಸುದ್ದಿ ಮಾಡಿದರು. ತನ್ನ ಮೇಲೆ ಒತ್ತಡ ಹೆಚ್ಚಿದಾಗ ಆಗಿನ ಕೇಂದ್ರ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ತನಿಖಾ ಸಂಸ್ಥೆಯನ್ನು ರಚಿಸಿದರೆ ತನ್ನ ಎಲ್ಲ ಬಂಡವಾಳ ಬಯಲಾಗತ್ತೆ ಅಂತ ಕೊನೆಗೆ ಮೋದಿಯವರು ಈ ಪ್ರಕರಣ ತನಿಖೆಗೆ ತಂಡವೊಂದನ್ನು ರಚಿಸಿದರು.
ಅದು ಕೂಡ ಇಬ್ಬರು ಅಧಿಕಾರಿಗಳ ಆಯೋಗ. ಇಬ್ರು ಕೂಡ ಅವರ ಸರ್ಕಾರದಲ್ಲೇ ಕೆಲಸ ಮಾಡಿದವರು. ಅವರ ಮೊದಲು ಈ ಆಯೋಗಕ್ಕೆ 6 ತಿಂಗಳ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಪ್ರತಿ ಬಾರಿ ಈ ಆಯೋಗ ಅವಧಿ ವಿಸ್ತರಣೆ ಮಾಡ್ತಾನೆ ಬಂದಿದೆ. ತನ್ನ ಬಗ್ಗೆ ತನಿಖೆ ಮಾಡೋಕೆ ತಾನೇ ತನಿಖಾ ಆಯೋಗ ರಚಿಸಿದ್ರೆ ತನಿಖೆ ಎಲ್ಲಿ ನಡೆಯುತ್ತೆ, ನೀವೇ ಯೋಚನೆ ಮಾಡಿ. ಅದಾದ ನಂತರ ಈ ಬಗ್ಗೆ ತನಿಖೆ ಆಗಬಾರದು ಅಂತ ಯುವತಿಯ ತಂದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯಲ್ಲಿ ತನ್ನ ಸುರಕ್ಷತೆಯ ವೈಯಕ್ತಿಕ ಮನವಿಗಳನ್ನು ಸ್ವೀಕರಿಸಿದ ಗುಜರಾತ್ ಸರ್ಕಾರಕ್ಕೆ ನನ್ನ ಧನ್ಯವಾದಗಳು ಅಂತ ಯುವತಿ ಹೇಳಿರೋದಾಗಿ ಉಲ್ಲೇಖಿಸಲಾಗಿದೆ. ಆದರೆ ಅಷ್ಟರಲ್ಲೇ 2014 ಕೇಂದ್ರ ಸರ್ಕಾರ ಬದಲಾಗಿದೆ. ಗುಜರಾತ್ನ ಮುಖ್ಯಮಂತ್ರಿ ದೇಶದ ಪ್ರಧಾನಿಯಾದರು. ಗುಜರಾತ್ ಹೈಕೋರ್ಟ್ ಈ ತನಿಖೆಯನ್ನು ನಿಲ್ಲಿಸೋಕೆ ಆದೇಶ ನೀಡಿತು. ಆ ಪ್ರಕರಣ ಅಲ್ಲಿಗೆ ಮುಚ್ಚೋಯಿತು. ಇನ್ನು ಈ ಯುವತಿಯನ್ನ ಮತ್ತು ಆಕೆಯ ಪತಿಯನ್ನ ಪ್ಯಾರಿಸ್ಗೆ ಕಳಿಸಲಾಗಿದೆ ಅಂತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ 2014 ಬರೆದ ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಗುಜರಾತ್ ದಂಗೆ, ಇತರೆ ನಕಲಿ ಎನ್ಕೌಂಟರ್ ಪ್ರಕರಣದಂತೆ ಈ ಪ್ರಕರಣದಲ್ಲಿಯೂ ಸಹ ಮೋದಿ ಶಾ ಕ್ಲೀನ್ ಚಿಟ್ ಪಡ್ಕೊಂಡ್ಬಿಟ್ರು. ಗುಜರಾತ್ ಮಾಡೆಲ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಕೂಡ ಈ ಪ್ರಕರಣದಿಂದ ಬಹಿರಂಗ ಆಗಿದೆ. ಹಾಗೇನೆ ಪೆಗಾಸಸ್ ಮೂಲಕ ಬೇಹುಗಾರಿಕೆ ನಡೆಸೋಕೆ ಗುಜರಾತ್ನಲ್ಲಿ ಅಧಿಕಾರದಲ್ಲಿ ಇರುವಾಗಲೇ ಪ್ರಾಕ್ಟೀಸ್ ಮಾಡಿಕೊಂಡಿದ್ರು ಅನ್ನೋದು ಸಹ ಸ್ಪಷ್ಟವಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.